ಮೂತ್ರದ ಬಣ್ಣದಿಂದ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ ಎಂಬುದನ್ನು ಗುರುತಿಸಿ ಒಂದು ಕೆಂಪು ಬಣ್ಣ ಮೂತ್ರದ ಕೆಂಪು ಬಣ್ಣ ಮೂತ್ರದಲ್ಲಿ ರಕ್ತ ಉಪಸ್ಥಿತಿ ಅಥವಾ ಅನಗತ್ಯ ಅಂಶಗಳನ್ನು ಸೂಚಿಸಬಹುದು ನಿಮಗೆ ಇಂಥದ್ದೇನಾದರೂ ಆಗುತ್ತಿದ್ದರೆ ತಜ್ಞರ ಬಳಿಗೆ ಹೋಗಬೇಕಾಗಿದೆ ಏಕೆಂದರೆ ಈ ರಕ್ತ ಮೂತ್ರಪಿಂಡ ಅಥವಾ ಮೂತ್ರಕೋಶ ಗರ್ಭಾಶಯ ಪ್ರಾಸ್ಟೇಟ್ ಗ್ರಂಥಿಗಳಿಗೆ ಕಾರಣವಾಗಬಹುದು ಎರಡು ಗಾಢ ಕೆಂಪು ಅಥವಾ ಕಪ್ಪು ಈ ರೀತಿಯ ಮೂತ್ರದ ಬಣ್ಣ ಅಸಂಖ್ಯಾತ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದು ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಬಹುದು ತೀವ್ರವಾದ ಪಿತ್ತಜನಕಾಂಗದ ಸೋಂಕು ಹೆಪಟೈಟಿಸ್ ಮೆಲನೋಮಾ ಸಿರೋಸಿಸ್ನಂತಹ ಗಂಭೀರ ಸಮಸ್ಯೆಗಳನ್ನು ಸಹ ಉಂಟುಮಾಡಬಹುದು ಮೂರು ಗಾಢ ಹಳದಿ ಮೂತ್ರದ ಬಣ್ಣವು ಸಾಮಾನ್ಯಕ್ಕಿಂತ ಗಾಢ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಂಡರೆ ನೀರಿನ ಕೊರತೆಯನ್ನು ತೋರಿಸುತ್ತದೆ ಈ ಪರಿಸ್ಥಿತಿಯಲ್ಲಿ ನಿಮಗೆ ಹೆಚ್ಚು ನೀರು ಮತ್ತು ದ್ರವಗಳನ್ನು ಕುಡಿಯುವುದು ಅಗತ್ಯವಿದೆ ನಾಲ್ಕು ಕಿತ್ತಾಳೆ ಬಣ್ಣದ ಮೂತ್ರ ನಿಮ್ಮ ಮೂತ್ರದ ಬಣ್ಣ ಕಿತ್ತಾಳೆಯಾಗಿದ್ದರೆ ಅದು ದೇಹದಲ್ಲಿ ನಿರ್ಜಲೀಕರಣವನ್ನು ಸೂಚಿಸುತ್ತದೆ ಜಾಂಡಿಸ್ ಹೊಂದಿದ್ದರೆ ಮೂತ್ರವು ಕಿತ್ತಳೆ ಬಣ್ಣದಲ್ಲಿ ಕಂಡುಬರುತ್ತದೆ ನಿಮ್ಮ ಮಲದ ಬಣ್ಣವು ಕಿತ್ತಳೆ ಬಣ್ಣದಾಗಿದ್ದರೆ ಮತ್ತು ಮಲದ ಬಣ್ಣವು ಹಗುರವಾಗಿದ್ದರೆ ಅದು ಪಿತ್ತರಸದಿಂದ ಉಂಟಾಗುತ್ತದೆ ಐದು ನೀಲಿ ಮತ್ತು ಹಸಿರು ಮೂತ್ರ ಮೂತ್ರದ ನೀಲಿ ಮತ್ತು ಹಸಿರು ಬಣ್ಣ ಇದು ನೀವು ತಿನ್ನುವ ಯಾವುದಾದರೂ ಕಾರಣದಿಂದ ಉಂಟಾಗಬಹುದು ಅನೇಕ ಮಿಠಾಯಿಗಳು ಮತ್ತು ಕೆಲವು ಔಷಧಗಳು ಮಿಥಿಲಿನ್ ನೀಲಿ ಎಂಬ ಬಣ್ಣವನ್ನು ಹೊಂದಿರುತ್ತದೆ ಆದರೆ ಈ ಬಣ್ಣದ ಮೂತ್ರಪಿಂಡದ ಮೂಲಕ ಮತ್ತು ಮೂತ್ರಕೋಶಕ್ಕೆ ಸಂಬಂಧಿಸಿದ ರೋಗಗಳನ್ನು ಸಹ ಸೂಚಿಸುತ್ತದೆ ಸಿಡೋಮೋನಾಸ್ ಎರುಗಿಸೋನಾ ಬ್ಯಾಕ್ಟೀರಿಯಾದ ಸೋಂಕು ಸಹ ಇದಕ್ಕೆ ಕಾರಣವಾಗಬಹುದು ಈ ಸೋಂಕು ಇದ್ದರೆ ಮೂತ್ರದ ಬಣ್ಣವು ನೀಲಿ ಹಸಿರು ಅಥವಾ ನೇರಳೆ ಬಣ್ಣದಲ್ಲಿ ಕಾಣಿಸಬಹುದು ಆರು ಪಾರದರ್ಶಿಕ ಬಣ್ಣ ನಿಮ್ಮ ಮೂತ್ರವು ಬಣ್ಣದಲ್ಲಿ ಪಾರದರ್ಶಕವಾಗಿರುವಂತೆ ತೋರುತ್ತಿದ್ದರೆ ನೀವು ಹೆಚ್ಚು ನೀರು ಕುಡಿಯುತ್ತಿದ್ದೀರಿ ಎಂದರ್ಥ ಹೈಡ್ರೇಟ್ ಆಗಿರುವುದು ಒಳ್ಳೆಯದು ಆದರೆ ತುಂಬ ಸಾಕಷ್ಟು ನೀರು ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳ ಕೊರತೆ ಆಗಬಹುದು ಪಾರದರ್ಶಕ ಮೂತ್ರದ ಸಿರೋಸಿಸ್ ಮತ್ತು ವೈರಲ್ ಹೆಪಟೈಟಿಸ್ನಂತಹ ಯಕೃತ್ತಿನ ಸಮಸ್ಯೆಗಳನ್ನು ಸಹ ಸೂಚಿಸುತ್ತದೆ ಕೀಳು ಕೆಂಪು ಮತ್ತು ಗುಲಾಬಿ ಮೂತ್ರ ಮೂತ್ರದ ಕೆಂಪು ಮತ್ತು ಗುಲಾಬಿ ಬಣ್ಣ ನೀವು ಏನು ತಿಂದಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ಮೂತ್ರದ ಅಂತಹ ಬಣ್ಣವು ಅನೇಕ ಕಾಯಿಲೆಗಳಿಗೆ ಕೂಡ ಉಂಟಾಗುತ್ತದೆ ವಿಸ್ತರಿಸಿದ ಪ್ರಾಸ್ಟೇಟ್ ಮೂತ್ರಪಿಂಡದ ಕಲ್ಲುಗಳು ಮೂತ್ರಕೋಶ ಅಥವಾ ಮೂತ್ರಪಿಂಡದಲ್ಲಿ ಗಟ್ಟೆ ಇತ್ಯಾದಿ ವೀಕ್ಷಕರೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು